ನಿದ್ದೆ ಇಲ್ಲದೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಕೆಲಸ ಮಾಡಿ ಅಂತಂದರೆ ತುಂಬ ಜನ ಮನ್ಸಿಲ್ದೇ ಇದ್ದರೂ ಕೂಡ ರೆಡಿ ಇರ್ತಾರೆ ಬಾಡಿಗೆ ರೆಸ್ಟ್ ಇಲ್ಲದೆ ಇದ್ದರೆ ಮುಂದೆ ಮಾಡುವಂಥ ಕೆಲಸಗಳನ್ನು ಮಾಡಲಿಕ್ಕೇ ಆಗಲ್ಲ ಯಾವತ್ತಾದರೂ ನೀವು ಅಬ್ಸರ್ವ್ ಮಾಡಿದ್ದೀರಾ ನಾಲ್ಕೈದು ದಿನ ಸರಿಯಾಗಿ ನಿದ್ದೆ ಇಲ್ಲದೆ ಇದ್ದರೆ ಏನಾಗತ್ತೆ ಅಂತ ಏನಾಗತ್ತೆ ನಿಮ್ಮ ಬಾಡಿಗೆ ದೇಹಕ್ಕೆ ತುಂಬ ಆಲಸ್ಯ ಅನಿಸುತ್ತೆ ಸುಸ್ತಾಗತ್ತೆ ನಿಶಕ್ತಿ ಅನಿಸ್ತಾ ಇರುತ್ತೆ ನಿದ್ದೆ ತುಂಬನೇ ಬರ್ತಾ ಇರುತ್ತೆ ಕುಳಿತಲ್ಲೇ ತೂಕಡಿಸ್ತೀರ ಹಾಗಾಗಿ ನಿದ್ದೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ದೇವರು ದಿನ ರಾತ್ರಿ ಅಂತ ಮಾಡಿದ್ದಾರೆ ರಾತ್ರಿ ಆಗ್ತಿದ್ದಂಗೆ ನಮ್ಮ ಕಣ್ಣುಗಳು ಬ್ರೈನ್ಗೆ ಸಿಗ್ನಲನ್ನು ಕೊಡತ್ತೆ ರಾತ್ರಿ ಆಗ್ತಾ ಇದೆ ಮಲ್ಕೋಬೇಕು ಅಂತ ಅಂದ್ಬಿಟ್ಟು ಈ ಸಿಗ್ನಲ್ನಿಂದಾಗೆ ಮೆಲಾಟೋನಿನ್ ಹಾರ್ಮೋನ್ಸು ಉತ್ಪತ್ತಿ ಆಗುತ್ತೆ ಈ ಮೆಲಾಟೋನಿನ್ಸ್ ಹಾರ್ಮೋನ್ಸು ನಿದ್ದೆ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ ಆದರೆ ಇವಾಗಿನ ಲೈಫ್ ಸ್ಟೈಲ್ನಲ್ಲಿ ಕತ್ಲಿದರೂ ಸಹ ರಾತ್ರಿಯೂ ದಿನದ ರೀತಿಯಲ್ಲಿ ಎಲ್ಲ ಕಡೆಯಲ್ಲೂ ಲೈಟಿಂಗನ್ನು ಹಾಕಿರ್ತೇವೆ ಇದರಿಂದಾಗಿ ನಮ್ಮ ಕಣ್ಣಿನ ಮೂಲಕ ನಮ್ಮ ಬ್ರೈನ್ಗೆ ಮೆಸೇಜ್ ಪಾಸ್ ಆಗಲ್ಲ ಇದರಿಂದಾಗಿ ನಿದ್ರಾಹೀನತೆ ಜನರಲ್ಲಿ ಕಾಣ್ತಾ ಇದೆ ನಮ್ಮ ಬಾಡಿಗೆ ನಾವು ರೆಸ್ಟ್ ಕೊಟ್ಟಾಗ ನಮ್ಮ ಬಾಡಿಯಲ್ಲಿ ಡ್ಯಾಮೇಜ್ ಆಗಿರುವಂತಹ ಜೀವಕೋಶಗಳು ಕಣಗಳು ರಿಪೇರ್ ಆಗುತ್ತೆ ಅದೇ ನಾವು ರಾತ್ರಿ ಹೊತ್ತಲ್ಲಿ ಸರಿಯಾಗಿ ನಿದ್ದೆ ಮಾಡ್ತಾ ಇದ್ದಾಗ ಈ ಕಣಗಳು ಜೀವಕೋಶಗಳು ರಿಪೇರ್ ಆಗದೆ ಬೇರೆ ಬೇರೆ ಕಾಯಿಲೆಗಳು ಸಹ ಬರುತ್ತೆ ತಲೆನೋವು ಬರೋದು ತಲೆ ಸುತ್ತ ಬರೋದು ಜೀವಕ್ಕೆ ಒಂದು ರೀತಿ ಅನಿಸ್ತಾ ಇರೋದು ಕಿರಿಕಿರಿ ಅನಿಸೋದು ಜೀವ ಮೇಲೆ ಕೆಳಗೆ ಆಗ್ತಾ ಇದೆ ಅನಿಸೋದು ಒಂದು ರೀತಿ ಹೆದರಿಕೆ ಹೆದರಿಕೆ ಅನಿಸೋದು ಇವೆಲ್ಲ ನಮಗೆ ನಿದ್ದೆ ಸರಿಯಾಗಿ ಮಾಡದೇ ಇದ್ದಾಗುವಂತಹ ಲಕ್ಷಣಗಳಾಗಿರುತ್ತೆ ರೋಗಗಳಾಗಿರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಚೆನ್ನಾಗಿ ನಿದ್ದೆ ಬರಲಿಕ್ಕೆ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಈ ಮನೆಮದ್ದು ಬಹಳನೇ ಇಫೆಕ್ಟಿವ್ ಆಗಿದೆ ಹಾಗೂ ನೀವು ಇದನ್ನು ಟ್ರೈ ಮಾಡ್ಬೋದು ಇವತ್ತಿನ ಈ ಮನೆಮದ್ದು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಹೆಲ್ಪ್ ಆದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಮನೆ ಮದ್ದನ್ನು ತಯಾರಿಸ್ಲಿಕ್ಕೆ ನಮಗೆ ಗಸಗಸೆ ಬೇಕಾಗಿರತ್ತೆ ಇದನ್ನೇ ಇಂಗ್ಲೀಷ್ನಲ್ಲಿ ಪಾಪಿ ಸೀಡ್ಸ್ ಅಂತಲೂ ಕೂಡ ಕರೀತಾರೆ ಈ ಗಸಗಸೆ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಮೂಳೆಗಳನ್ನು ಗಟ್ಟಿ ಮಾಡೋದರ ಜೊತೆಗೆ ನಮ್ಮ ಸ್ಟ್ರೆಸ್ ಟೆನ್ಷನ್ ಅನ್ನ ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅದಲ್ಲದೆ ನಮ್ಮ ಕಾಮ್ ಕಾಮಾಗಿ ಇರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅದಲ್ಲದೆ ತುಂಬ ನಿದ್ದೆ ಬರದೆ ಇರ್ತಾರೆ ಇನ್ಸುಮ್ನಿಯಾದಂತಹ ಪ್ರಾಬ್ಲಮ್ ಇರುತ್ತೆ ತುಂಬ ಜನರಿಗೆ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಬರುತ್ತೆ ಅದಾದ ನಂತರ ಮಧ್ಯದಲ್ಲೇ ನಿದ್ದೆ ಬ್ರೇಕ್ ಆಗುತ್ತೆ ಮತ್ತೆ ಅವರಿಗೆ ನಿದ್ದೆನೇ ಬರಲ್ಲ ಒಂದು ಸರಿ ನಿದ್ದೆ ಬ್ರೇಕಾದರೆ ಅವರಿಗೆ ಮತ್ತೆ ನಿದ್ದೆನೇ ಬರಲ್ಲ ಅಂತಹ ಸಿಚುವೇಶನಲ್ಲಿ ಇರ್ತಾರೆ ತುಂಬ ಜನ ಇನ್ಸುಮ್ನಿಯಾ ಅಂತ ಹೇಳ್ತಾರೆ ಈ ಪ್ರಾಬ್ಲಮ್ಗೆ ಸೊ ಅಂತಹ ರೋಗವನ್ನು ಅಂತಹ ಕಂಡೀಷನನ್ನು ಕೂಡ ಕ್ಯೂರ್ ಮಾಡಲಿಕ್ಕೆ ಈ ಗಸಗಸೆ ನಿಮಗೆ ಬಹಳನೇ ಒಳ್ಳೆಯದು ಸೊ ಇಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲಿಯೂ ಕೂಡ ಮಾಡ್ಕೊಳ್ಬೋದು ಸೊ ಇವಾಗ ಒಂದು ಚಮಚದಷ್ಟು ಈ ಗಸಗಸೆಯನ್ನು ನಾವು ಸ್ವಲ್ಪ ನೀರಿನಲ್ಲಿ ಹಾಕ್ಬಿಟ್ಟು ನೆನೆಸ್ಕೊಳ್ಳೋಣ ಸೊ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೆ ನೆನೆಸ್ಕೊಂಡ್ರೆ ಸಾಕು ಚೆನ್ನಾಗಿ ನೆಂದೋಗುತ್ತೆ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಟರು ಕೂಡ ಪರವಾಗಿಲ್ಲ ನೆಕ್ಸ್ಟ್ ನಮಗೆ ಕಾಯಿ ತುರಿಬೇಕಾಗಿರತ್ತೆ ಸೊ ಕಾಯಿ ಕೂಡ ಅಷ್ಟೇ ತೆಂಗಿನಕಾಯಿ ನಮಗೆ ನಿದ್ದೆ ಬರಲಿಕ್ಕೆ ಬಹಳನೇ ಒಳ್ಳೆಯದು ಸೊ ಒಂದು ಮುಷ್ಟಿಯಷ್ಟು ಕಾಯಿ ತುರಿ ಆದರೆ ಸಾಕಾಗತ್ತೆ ಇವಾಗ ಈ ಪಾಪಿ ಸೀಡ್ಸ್ ಅಥವಾ ಗಸಗಸೆ ಚೆನ್ನಾಗಿ ನೆಂದಿದೆ ಇದನ್ನು ನಾನು ಒಂದ್ಸರಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಅದಾದ ನಂತರ ಈ ಕಾಯಿ ತುರಿಯನ್ನು ಕೂಡ ನಾವು ಗ್ರೈಂಡ್ ಮಾಡಿಬಿಟ್ಟು ಇದರ ಹಾಲನ್ನು ತಯಾರಿಸ್ಕೊಳ್ಳೋಣ ಸೊ ಈ ಕಾಯಿ ತುರಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಸೊ ಇವಾಗ ನಾವು ಇದನ್ನು ಸೋಸ್ಕೊಂಡು ಹಾಲನ್ನು ತಯಾರಿಸ್ಕೊಳ್ಳೋಣ ಸೊ ಇವಾಗ ನೀವು ನೋಡ್ಬೋದು ಗಸಗಸೆಯ ಹಾಲು ಕೂಡ ತಯಾರಾಗಿದೆ ಹಾಗೂ ತೆಂಗಿನಕಾಯಿ ಹಾಲು ಕೂಡ ತಯಾರಾಗಿದೆ ಸೊ ಇವಾಗ ನಾವು ಏನು ಮಾಡೋಣ ಅಂದರೆ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಸೊ ಇವಾಗ ನಾನು ಗಸಗಸೆ ಹಾಲನ್ನು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ತೆಂಗಿನಕಾಯಿ ಹಾಲನ್ನು ಕೂಡ ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಕೂಡ ಬಳಸ್ಕೊಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ಈಗ ಇದರಲ್ಲಿ ನಾವು ಒಂದು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ ನಿಮಗೆ ರುಚಿಗೆ ಬೇಕಿದ್ರೆ ನೀವು ಬೆಲ್ಲನೂ ಕೂಡ ಸೇರಿಸ್ಕೋಬಹುದು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಈ ಹಾಲನ್ನು ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಕುಡಿಬೇಕಾಗತ್ತೆ ಊಟ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಕುಡೀರಿ ಡೈಲಿ ಈ ರೀತಿ ಹಾಲು ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ಒಂದು ಐದು ನಿಮಿಷದಲ್ಲಿ ನಿದ್ದೆ ಬರುತ್ತೆ ಅಷ್ಟು ಇಫೆಕ್ಟಿವ್ ಆಗಿದೆ ಈ ಮನೆ ಮದ್ದು ಬಹಳನೇ ಹೆಲ್ಪ್ ಆಗತ್ತೆ ನಿಮಗೆ ಈ ಹಾಲಿನಿಂದ ಕೆಲವರಿಗೆ ತೆಂಗಿನಕಾಯಿ ಹಾಲು ಇಷ್ಟ ಆಗಲ್ಲ ಅಂತವರು ನಾರ್ಮಲ್ ಹಾಲನ್ನು ಬಳಸ್ಕೊಳ್ಬಹುದು ಈ ಮನೆ ಮದ್ದನ್ನು ರೆಗ್ಯುಲರ್ ಆಗಿ ಬಳಸೋದ್ರಿಂದ ನಿಮಗೆ ಬಹಳನೇ ಲಾಭ ಆಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಈ ಮನೆ ಮದ್ದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು